ಅಲ್ಲಮ್ಮ, ನಾನೇ ಕಟ್ಸಿದ ಈ ಧರ್ಮಾಸ್ಪತ್ರೆಯಲ್ಲಿ ಸುತ್ತಮುತ್ತ ಹಳ್ಳಿ ಜನ ಬಂದು ಮಾತ್ರೆ ಔಷಧಿ ತಗೊಂಡೋಗ್ತಾರೆ. ಆದ್ರೆ ನನ್ನ ಮಾತ್ರೆ ತಗೊಂಡ ಔಷಧಿ ತಗೊಂಡ ಅಂತ ಕೇಳೋದು ನೀನೊಬ್ಳೆ ಕಣಮ್ಮ. ಅಪ್ಪ, ನಿಮ್ಮನ್ನ ನಾನಲ್ದೆ ಬೇರೆ ಯಾರು ನೋಡ್ಕೊಳ್ತಾರೆ ಹೇಳಿ? ಸರಸ್ವತಿ ಅಮ್ಮ, ನಮ್ ಸೊಸೆಗೆ ಎರ್ಗೆ ಮಾಡಿಸಿದ ಮಹಾಲಕ್ಷ್ಮಿ ನೀವು. ನಿಮ್ಗೆ ಏನು ಕೊಡಕ್ಕೆ ಆಗಿಲ್ಲ, ನಮ್ ತೋಟದಲ್ಲಿ ಬೆಳೆದಿರೋ ಹಣ್ಣು ತಗೊಳ್ಳಿ. ಪರವಾಗಿಲ್ಲ ಬಿಡಿ, ಇರ್ಲಿ ತಗೊಳ್ಳಿ, ಇರ್ಲಿ. ಈ ಒಂದ್ ಹಣ್ಣೆ ನನ್ನ ಕೋಟಿ ಸಮಾನ, ಒಳಗಡೆ ಎಲ್ರು. ಸರಿ ಕಣಮ್ಮ. ನೋಡ್ದಮ್ಮ, ಈ ಆಸ್ಪತ್ರೆಗೆ ನೀನ್ ಬಂದ್ಮೇಲೆ ಎಷ್ಟೋ ಹೆರಿಗೆಗಳನ್ನು ಮಾಡಿಸಿದೀಯ. ನಿನ್ ಕೈಗುಣ ಚೆನ್ನಾಗಿದೆ, ನಿನ್ನಿಂದಲೇ ಹೆರಿಗೆ ಮಾಡಿಸ್ಬೇಕು ಅಂತ ಹುಡುಕೊಂಡ್ ಬರ್ತಾರೆ. ನಿನ್ ಬಗ್ಗೆ ಸುತ್ತಮುತ್ತ ಇರೋ ಜನಕ್ಕೆಲ್ಲ ಗೊತ್ತಮ್ಮ. ನನ್ ಬಗ್ಗೆ ಎಲ್ರಿಗೂ ಗೊತ್ತಪ್ಪ, ಆದ್ರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಸರಸ್ವತಿ ಅವರೇ, ಇವತ್ತು ಹಳ್ಳಿಗಳಿಗೆ ಹೋಗಿ ಔಷಧಿ ಕೊಡ್ಬೇಕಿತ್ತು, ಮರ್ತ್ಬಿಟ್ರಾ? ಅಯ್ಯೋ, ಮರ್ತೋಯ್ತು. ಅದೇನಾಯ್ತು ಅಂದ್ರೆ, ಬೆಳಿಗ್ಗೆ ಬಂದ ತಕ್ಷಣ ಡಿಲಿವರಿ ಕೇಸ ಅದ್ ಮುಗಿಸ್ಕೊಂಡು ಗಿಡಕ್ ನೀರ್ ಹಾಕಕ್ ಬಂದೆ. ಅಪ್ಪ ಬಂದ್ರು ಮಾತಾಡ್ತಾ ಮಾತಾಡ್ತಾ ಮರ್ತ್ಬಿಟ್ರಿ ಅಲ್ವಾ? ಆಸ್ಪತ್ರೆ ತನಕ ಬರಕ್ ದುಡ್ಡಿಲ್ದೇ ಇರೋರು ನಮ್ ಸುತ್ತಮುತ್ತ ಎಷ್ಟು ಹಳ್ಳಿ ಜನ ಇದ್ದಾರೆ, ಅಂತವ್ರಿಗೆ ಖುದ್ದಾಗಿ ನಾನೇ ಹೋಗಿ ಔಷಧಿ ಕೊಡ್ತೀನಿ ಅಂತ ಹೇಳ್ದವಳೆ ಇವಳು, ಇವಳೆ ಮರ್ತ್ಬಿಟ್ಟಿದ್ದಾಳೆ. ಅಯ್ಯೋ, ನನ್ ಮರ್ವಿನ್ ಬಗ್ಗೆ ನಿಮ್ಗೆ ಗೊತ್ತಲ್ಲಪ್ಪ. ಹಾಗೆ ಸುಮ್ನೆ ಕಾಲೆಳ್ದೆ ಅಮ್ಮ. ಗೊತ್ತು ಬಿಡಿ ಅಪ್ಪ. ಸರಿಯಪ್ಪ, ನಾನು ಔಷಧಿಗಳನ್ನೆಲ್ಲ ತಗೊಂಡು ಹೊರಡ್ತೀನಿ, ಟೈಮ್ ಆಯ್ತು, ಕಾಯ್ತಿರ್ತಾರೆ ಪಾಪ. ಬರ್ತೀನಿ. ಇಪ್ಪತ್ತೆರಡು ವರ್ಷದಿಂದ ತಲೆಗೆ ಭಾರಿ ಪೆಟ್ಟು ಬಿದ್ದು ಈ ಹುಡುಗಿ ನಮ್ಮ ಆಸ್ಪತ್ರೆ ಬಂದು ಸೇರಿದ್ಲು. ಜೀವ ಉಳಿದ್ರು ಹಳೆದನ್ನೆಲ್ಲ ಮರ್ತ್ಬಿಟ್ಟಿದ್ದಾಳೆ. ಇವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ, ಯಾವುದು ಫಲಿಸಲೇ ಇಲ್ಲ. ಕಡೆಗೆ ಇವಳ ಹೆಸರು ಗೊತ್ತಾಗದೆ ನಮ್ಮ ತಾಯಿ ಹೆಸರು ಸರಸ್ವತಿ ಅಂತ, ಆ ಹೆಸರಿಂದಾನೇ ಕರೆಯೋಕೆ ಶುರು ಮಾಡಿದೆ. ಸರಸ್ವತಿಗೆ ಬೇಕಾದವರು ಯಾರಾದರೂ ಎಲ್ಲಾದರೂ ಇದ್ದೇ ಇರ್ತಾರೆ. ಆ ದೇವರು ಇವತ್ತಲ್ಲ ನಾಳೆ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸೇ ನಿಲ್ಲಿಸ್ತಾನೆ. ಆ ವಿಶ್ವಾಸ ನನಗಿದೆ ವಿಮಲಾ ಅವರೇ. ಗೌರಮ್ಮ. ಏನಮ್ಮ? ನೀವ್ ಇನ್ನೊಂದ್ಸಲ ಶುಗರ್ ಟೆಸ್ಟ್ ಮಾಡಿಸ್ಬೇಕು. ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಎಲ್ಲ ತಗೋತಿದ್ದೀರಾ? ಬರೀ ಟ್ಯಾಬ್ಲೆಟ್ಸ್ ತಗೊಳ್ಳೋದು ಅಷ್ಟೇ ಅಲ್ಲ, ಟೈಮ್ ಸರಿಯಾಗಿ ಊಟ ಮಾಡ್ಬೇಕು. ಆಯ್ತಮ್ಮ. ಡಾಕ್ಟರ್ ಒಳಗಡೆ ಇದ್ದಾರೆ, ಹೋಗಿ ನೋಡಿ. ಪೂಜಾ ನಿಂತ್ಕೋ, ಎಲ್ಗೆ ಹೋಗಿದ್ದೆ ಇಷ್ಟೊತ್ತು? ಅಶ್ವಿನ ನೋಡಕ್ಕೆ. ಪ್ರೇಮ, ಕೇಳಿಸ್ಕೊಂಡೆ ನಿನ್ನ ಮಗಳ ಮಾತನ್ನ? ನನ್ನ ಮುಂದೆನೆ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾಳೆ. ನಿಜ ತಾನೇ ಹೇಳ್ತಿದ್ದೀನಿ, ನಾನು ಯಾವ ಸುಳ್ಳು ಹೇಳಿ ನಿಮ್ಮನ್ನು ಯಾಮರ್ಸ್ಲಿಲ್ಲ. ಅದಕ್ಕೆ ನೀವಿಬ್ರು ಇಷ್ಟು ಕೋಪ ಮಾಡ್ಕೋತಿದ್ದೀರಾ? ನೀನಿನ್ನೂ ಅವನ್ ಮರ್ತಿಲ್ವಾ? ನಾವೆಷ್ಟು ಹೇಳಿದ್ರು ಮತ್ತೆ ಹೋಗಿ ಅವನ್ ಮೀಟ್ ಮಾಡ್ತಾ ಇದೆಯಲ್ವಾ? ಅಂದ್ರೆ ನಾ ಇಬ್ರು ನಿಮಗೆ ಕಸಕ್ಕಿಂತ ಕಡೆ ಅಲ್ವಾ? ಬೇಡ ಅಪ್ಪ, ಮಾತಲ್ ಚುಚ್ಚಬೇಡಿ. ಹ್ಮ್, ಬೇಡಮ್ಮ, ನಾನ್ ಮಾತಲ್ ಚುಚ್ಚದಲ್ಲ, ನೀನು. ನಾನ್ ತಪ್ಪು ಮಾಡ್ದೆ ಅಪ್ಪ. ಇನ್ನೇನು ಮಾತಾಡ್ಬೇಡ. ಹೆತ್ತವ್ರಿಗೆ ಅವಮಾನ ಮಾಡಿರೋ ಮನೆಯವ್ರ ಜೊತೆ ಇನ್ನೂ ಸಂಬಂಧ ಬೆಳೆಸ್ತಾ ಇದ್ದೀಯ ಅಂದ್ರೆ ಅಶ್ವಿನ್ ನಿನಗೆ ಸಾವಿನ ಮನೆ ಮುಟ್ಟಿ ಬರೋ ಹಾಗೆ ಮಾಡ್ದ? ಇಷ್ಟೆಲ್ಲ ಅನರ್ಥಗಳು ನಡೆದ್ರು ಇನ್ನೂ ಅವನ ಜೊತೆ ಸಂಬಂಧ ಬೆಳೆಸ್ತೀನಿ ಅಂದ್ರೆ ಇದಕ್ಕೇನು ಅರ್ಥ? ನನಗೆ ಅದ್ರ ಅರ್ಥ ಏನು ಅಂತ ಗೊತ್ತಿಲ್ಲ ಅಪ್ಪ, ನೀವೇ ಹೇಳ್ಬಿಡಿ. ನಾನ್ ಹೇಳಿದ್ರೆ ನೀವ್ ನಂಬಲ್ಲ. ಪ್ರೇಮ ನೋಡಿದ್ಯಾ, ಇವಳಿಗೆ ಇಷ್ಟೆಲ್ಲ ಧೈರ್ಯ ಕೊಟ್ಟಿದ್ದ ಅವನೇ. ಪೂಜಾ, ಅವರು ಶ್ರೀಮಂತರು, ನಿನ್ನಂತವ್ರನ್ನ ಉಪಯೋಗಿಸ್ಕೊಂಡು ಬಿಸಾಕೋ ಜನ. ಅಪ್ಪ ಪ್ಲೀಸ್, ಅಶ್ವಿನ್ ಬಗ್ಗೆ ಆಗಲ್ಲ ಚೀಪಾಗಿ ಮಾತಾಡ್ಬಿಡಿ, ಅವನಂತವನಲ್ಲ. ಏಯ್, ಏನೇ ಮಾತಾಡ್ತಾ ಇದೀಯ? ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಅಪ್ಪನ ಹತ್ರ ಕ್ಷಮೆ ಕೇಳು. ಕ್ಷಮೆ ಕೇಳು ಅಂತ ತಪ್ಪು ನಾನೇನು ಮಾಡ್ಲಿಲ್ಲ. ಬೇಡ ಪ್ರೇಮ, ಇವಳು ನನ್ನ ಹತ್ರ ಕ್ಷಮೆ ಕೇಳ್ಬೇಕು? ಇಷ್ಟಕ್ಕೂ ಇವಳಿಗೆ ನಾವ್ಯಾರು? ನಾವ್ಯಾರು ಬೇಡ ಅಂತ ತಾನೆ ನಮ್ಮನ್ನೆಲ್ಲ ಮರೆತು ನಡು ರಸ್ತೆಯಲ್ಲಿ ಅವನ ಕೈ ಹಿಡ್ಕೊಂಡು ನಿಂತಿದ್ದು? ತಂದೆ ತಾಯಿಗಳಿಗೆ ಬೆಲೆ ಕೊಡದೇ ಇರೋ ಮಕ್ಕಳನ್ನ ಹೆತ್ತ ತಂದೆ ತಾಯಿಗಳು ನತದೃಷ್ಟರು. ನಾನೇ ಇಲ್ಲ ಅಂದ್ರೆ
ನೀವ್ಯಾರಿಗೂ ಉತ್ತರ ಕೊಡ ಅವಶ್ಯಕತೆ ಇಲ್ಲ ನಾಳೆ ಅವನಿಂದ ನಿಮ್ಮ ಜೀವನ ಹೆಚ್ಚು ಕಮ್ಮಿ ಆಗಿ ನೀನು ಸೋತು ಬಂದ್ರೆ ನಿನಗೆ ಸಮಾಧಾನ ಹೇಳೋ ಚೈತನ್ಯ ಕೂಡ ನನ್ನಲ್ಲಿಲ್ಲಮ್ಮ ಅದರ ಬದಲು ನಾನು ಈಗಲೇ ಸತ್ತು ಹೋಗ್ತೀನಿ ರೀ ಅಪ್ಪ ನಿಂತ್ಕೊಳ್ಳಿ ನಿಂತ್ಕೊಳ್ಳ್ರಿ ರೀ ಅಪ್ಪ ರೀ ಅಪ್ಪ ಪ್ಲೀಸ್ ರೀ ಬಾಗಿಲು ತೆಗಿರಿ ಬಾಗಿಲು ತೆಗಿರಿ ಅಪ್ಪ ಅಪ್ಪ ಬಾಗಿಲು ತೆಗಿರಿ ಅಪ್ಪ ರೀ ತೆಗಿರಿ ಅಪ್ಪ ತೆಗಿರಿ ಬಾಗಿಲು ತೆಗಿರಿ ಅಪ್ಪ ಅಪ್ಪ ಏನ್ರಿ ಇದು ಏನಪ್ಪ ಇದೆಲ್ಲ ನಾನು ಅಶ್ವಿನ ಮೀಟ್ ಮಾಡಕ್ಕೆ ಹೋಗಿದ್ದು ನಿಜ ಅಪ್ಪ ಆದ್ರೆ ನನಗೆ ನೀವು ಮುಂದೆ ಮಾತಾಡೋ ಅವಕಾಶನೇ ಕೊಡಲಿಲ್ಲ ಅಪ್ಪ ನಿಮ್ಮಷ್ಟಕ್ಕೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಂಡು ಈ ರೀತಿ ಅನಾಹುತ ಮಾಡ್ಕೊಳ್ಳೋ ಕೊರಟಿದ್ರಲ್ಲಪ್ಪ ನಾನು ಅಶ್ವಿನ ಮೀಟ್ ಮಾಡಕ್ಕೆ ಹೋಗಿದ್ದು ನನ್ನನ್ನ ಸಂಪೂರ್ಣವಾಗಿ ಮರೆತು ಬಿಡು ಅಂತ ಹೇಳಕ್ಕೆ ನನ್ನನ್ನ ಮರೆತು ನಿನ್ನ ಜೀವನನ ನೀ ನೋಡ್ಕೊ ಅಂತ ಬುದ್ಧಿ ಹೇಳಕ್ಕೆ ಹೋಗಿದ್ದೆ ಅಪ್ಪ ಅದನ್ನ ಬಿಟ್ಟು ನಿಮ್ಮ ಕೆಟ್ಟ ಹೆಸರು ತರಕ್ಕೆ ನಾನು ಹೋಗ್ಲಿಲ್ಲ ಅಪ್ಪ ನನ್ ಗೊತ್ತು ಮಗಳೇ ನಿನಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನನ್ಗೆ ಗೊತ್ತಿದೆ ಆದ್ರೆ ನೀನು ಅವನ್ನ ಪದೇ ಪದೇ ಮೀಟ್ ಮಾಡಕ್ ಹೋಗಿ ಎಲ್ಲಿ ನಿನ್ ಮತ್ತೆ ಯಾಮಾರಿ ಬಿಡ್ತೀಯ ಅನ್ನೋ ಒಂದು ಸಣ್ಣ ಭಯ ಅಷ್ಟೇ ನೀನ್ ಚೆನ್ನಾಗಿರ್ಬೇಕು ಮಗಳೇ ಆಯ್ತಪ್ಪ ಇನ್ಮೇಲೆ ನೀವು ಒಂದು ಸಣ್ಣ ಆತಂಕನೂ ಇಟ್ಕೋಬೇಡಿ ಯಾಕೆ ಅಂದ್ರೆ ನಾನು ಇನ್ಮೇಲೆ ಅವನ್ನ ಮೀಟ್ ಮಾಡಕ್ ಹೋಗಲ್ಲ ಇದು ನಿಮ್ ಮೇಲೆ ಆಣೆ ಅಪ್ಪ ಎದ್ರೋ ಅಂತದ್ ಏನ್ ಇಲ್ವಾ ಮಾಡಿದ್ರೆ ಏನಿಲ್ಲಮ್ಮ ಎದ್ರೋ ಅಂತದೇನಿಲ್ಲ ಆಕ್ಸಿಡೆಂಟ್ ಆಗಿರೋ ಭಯದಲ್ಲಿ ಪ್ರಜ್ಞೆ ತಪ್ಪಿದಾರಷ್ಟೇ ಸರಿ ಹೋಗುತ್ತೆ ನಾನು ಔಷಧಿ ಕೊಡ್ತೀನಿ ಎದ್ದೊಳಪ್ಪ ಎದ್ದೊಳಪ್ಪ ಸರ್ ಕಣ್ಬಿಡಪ್ಪ ಕಣ್ಬಿಡು ಏನೋ ಕನ್ವರ್ಸ್ತಾ ಇದ್ದಾರೆ ಸೇವಂತಿ 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 ಅಂತಿದ್ದಾರೆ ಎದ್ದೊಳಪ್ಪ ಇಲ್ಲಿ ಕಣ್ಬಿಡು ಎದ್ದೇಳಿ ಸರ್ ಕಣ್ಬಿಡಪ್ಪ ಕಣ್ಬಿಡು ಸರ್ ಕಣ್ಬಿಡಿ ಸರ್ ಸರ್ ಎದ್ದೇಳಿ